ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಏನು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಎಂದು ನೋಡ್ಕೊಂಡು ಬರೋಣ. ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ, ಅಂದರೆ ಅವರ ಒಂದು ಏನಂತೀರಿ ಊರಿನಲ್ಲಿ, ಕಿತ್ತೂರಿನಲ್ಲಿ ಕುಸ್ತಿ ಪಂದ್ಯಗಳು ತುಂಬ ಜೋರಾಗಿಯೇ ನಡೀತಾ ಇದ್ವು. ಕುಸ್ತಿ ಪಂದ್ಯ ಎಲ್ಲರ ಜನಮನರ ಕಣ್ಮನ ಸೆಳೆದವು ಅಂತ ಹೇಳಿ ಹಲವಾರು ಜನ ಕೂಗನ್ನು ಕೂಗ್ತಾ ಇದ್ರು. ಸೊ ಎಕ್ಸಾಕ್ಟಾಗಿ ಕುಸ್ತಿ ಪಂದ್ಯ ಯಾವ ರೀತಿ ನಡೀತಾ ಇತ್ತು, ಅದರ ದೃಶ್ಯಾವಳಿಗಳು ಹೇಗಿದ್ವು, ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ವೀಕ್ಷಕರೇ, ನಡ್ಕೊಂಡು ಬನ್ನಿ. ವಿಜಯೋತ್ಸವದ ಅಂಗವಾಗಿ ಮೆರೆದಂತ ಕುಸ್ತಿ ಕುಲ ಬಾಂಧವರಿಗೆ ಮರಗೊಂದು ಬಸವಂತ ತೊಡವಾಡದವರು ಅದ ಗೇಟಿಗೆ ಬಾ ಗೇಟಿಗೆ ಮರಗೊಂದು ಬಸವಂತ ತೊಡವಾಡ ನೋಡಿಪ್ಪ, ಅವ್ರು ಯಾರು ಕರೀತಾ ಇದಾರೆ ಅಲ್ಲಿ ಗೇಟ್ ಹತ್ರ ಹೋಗ್ಬಿಡಿ. ತಾಯಿ ಚೆನ್ನಮ್ಮ ಅವರ 200ನೇ ವರ್ಷದ ವಿಜಯೋತ್ಸವದ ಅಂಗವಾಗಿ ನೆರೆದಂತ ಎಲ್ಲಾ ಕುಸ್ತಿ ಬಾಂಧವರಲ್ಲಿ ಕೋಟಿ ಕೋಟಿ ನಮನಗಳು. ಹಲೋ, ಪ್ರತಿ ವರ್ಷ ನಾವು ನೀವು ಹೇಳೇ ಹೇಳ್ತೀವಿ, ಪೈಲ್ವಾನರಿಗೆ ಉದಾಹರಣೆಗಳನ್ನ ಕೊಟ್ಟ ಕೊಡ್ತೀವಿ. ಮಲ್ಲಪ್ಪಣ್ಣ ಅವರು ಹೆಂಗ್ ಮೈದಾನದಾಗ ಬರ್ತಿದ್ರು ಬಸಾಪುರ. ಮುಂದಿನ ಸುದ್ದಿ, ಗೋಪಾಲ್ ಫೌಂಡೇಶನ್ ಇಂದ ಒಂದು ಸುವಿಧಾಶ್ರಮವನ್ನ ಬೆಳಗಾವಿಯಲ್ಲಿ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಫೌಂಡರ್ ಯಾವ ರೀತಿ ಮಾತಾಡಿದ್ದಾರೆ ಪತ್ರಿಕಾ ಗೋಷ್ಠಿಯಲ್ಲಿ, ಏನದು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ಸಾಕಷ್ಟು ಎಜುಕೇಶನ್ ಟ್ರಸ್ಟ್ ಆಗಿ ಬೇರೆ ಬೇರೆ ಕಾರ್ಯದಲ್ಲಿ ಅದರ ಅಂಗವಾಗಿ ಇವತ್ತು ನಾವು ಗೋಪಾಲ್ ತಿಂಗೌಡ ಸುವಿಧಾಶ್ರಮದ ಬಗ್ಗೆ ತಮ್ಮಂತ ಮಾತುಕತೆಗೆ ಆಹ್ವಾನ ಮಾಡಿದ್ದೀವಿ. ಈ ಒಂದು ಆಶ್ರಮ ಗೋಪಾಲ್ ತಿಂಗೌಡ ಅವರು ಸ್ವಂತ ಜಾಗ, 1 ಎಕರೆ ಅಧಾರವಾಡದಲ್ಲಿ ಮೇನ್ ರೋಡಿಗೆ ಹತ್ತಿ 1 ಎಕರೆ ಜಾಗವನ್ನು ದಾನವಾಗಿ ಗೋಪಾಲ್ ತಿಂಗೌಡ ಟ್ರಸ್ಟ್ ಕೊಟ್ಟು ಸುಮಾರು 2.5-3 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಒಂದು ಆಶ್ರಮವನ್ನು ಈಗಾಗಲೇ ನಾವು ನಿರ್ಮಾಣ ಮಾಡಿದ್ದೇವೆ. ಈಗ ಆ ನಿರ್ಮಾಣದ ಹಂತ ಪೂರ್ಣ ಮುಕ್ತಾಯವಾಗಿದೆ. ಆ ಒಂದು ವೃದ್ಧಾಶ್ರಮದ ಯಾಕೆ ಕಟ್ಟಬೇಕಾಗಿತ್ತು ಅನ್ನೋದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಸಾಕಷ್ಟು ಈಗಿನ ಒಂದು ಜಾಗತೀಕರಣ ದಿನಗಳಲ್ಲಿ ಸ್ತ್ರೀ ಪುರುಷರಿಗೆ ಸಾಕಷ್ಟು ಉದ್ಯೋಗ ಸಲುವಾಗಿರು ಇದೆಲ್ಲ ಕಾರಣ ಇಟ್ಟುಕೊಂಡು ಬಹಳ ಜನ ಹುಡುಗರೆಲ್ಲ ನೌಕರಿಗೆ ಹೊರಗಡೆ ಹೋಗ್ತಾರೆ, ಅವರು ಇರ್ಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಇಲ್ಲ, ನೋಡ್ಲಿಕ್ಕೆ ಆಗಲ್ಲ ಅಂದಾಗ ನಾವೊಂದು ವೃದ್ಧಾಶ್ರಮ ಕಟ್ಟಿದ್ದೀವಿ. ಇದರಲ್ಲಿ ಸುಮಾರು 30 ಜನರಿಗೆ ಇರುವಂತಹ ವ್ಯವಸ್ಥೆಯನ್ನ 10 ರೂಮ್ಗಳನ್ನು ಮಾಡಿಕೊಂಡು ಸುಸಜ್ಜಿತವಾದ ಕೊಠಡಿಗಳು ಅಟ್ಯಾಚ್ ಅಂತ